ನಮ್ಮೆಲ್ಲರ ಪ್ರೀತಿಯ ದೊಡ್ಡ ನಟ ಅದ್ಭುತವಾದಂತ ನಟ ಬ್ಯಾಂಕ್ ಜನಾರ್ದನ್ ಅವರ ಒಂದು ಸ್ಥಿತಿ ನಿಜಕ್ಕೂ ಕೂಡ ಚಿಂತಾಜನಕವಾಗಿದೆ ಹೌದು ಇವರಿಗೆ 75 ವರ್ಷ ವಯಸ್ಸಾಗಿತ್ತು ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಇವರನ್ನ ಸೇರಿಸಲಾಗಿದೆ ತೀವ್ರ ನಿಗಾಘಟ್ಟದಲ್ಲಿ ಇರಿಸಿದ್ದಾರೆ ಐಸಿಯುಗೆ ಸೇರಿಸಿದ್ದಾರೆ ಚಿಕಿತ್ಸೆಯನ್ನು ಕೂಡ ಕೊಡಿಸುತ್ತಿದ್ದಾರೆ ಡಾಕ್ಟರ್ ಹೆಚ್ಚಿನ ಚಿಕಿತ್ಸೆಗಾಗಿ ಐಸಿಯುಗೆ ಕೂಡ ದಾಖಲು ಮಾಡಿದ್ದಾರೆ ಅಂದ್ರೆ ಶಿಫ್ಟ್ ಮಾಡಿದ್ದಾರೆ ಉತ್ತಮವಾದಂತ ಸಿನಿಮಾಗಳಿಗೆ ನಡೆಸಿದ್ದಾರೆ ಬ್ಯಾಂಕ್ ಜನಾರ್ದನ್ ಅವರು ಇಲ್ಲಿಯ ತನಕ 500 ಸಿನಿಮಾಗಳು ಅದು 40 ವರ್ಷಗಳಲ್ಲಿ 1991 ರಿಂದ ಇವರು ನಟನಾ ಪಯಣ ಶುರು ಮಾಡಿದ್ದು ಗೌರಿ ಗಣೇಶ ಆಗಿರಬಹುದು ಉಷ್ ಸಿನಿಮಾ ನೋಡಿದ್ರೆ ಅದರಲ್ಲಿ ಒಂದು ಪೊಲೀಸ್ ಪಾತ್ರ ಮಾಡಿದ್ದಾರೆ ತರಲೆ ನನ್ನ ಮಗ ಸಿನಿಮಾ ಸೊ ಹೀಗೆ ಒಂದ ಎರಡು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಅವತ್ತಿಂದ ಕೂಡ ಮಾಡ್ಕೊಂಡಿದ್ದಾರೆ ಈಗಿನ ವರ್ಷಗಳಲ್ಲಿ ಇವರಿಗೆ ಅವಕಾಶಗಳು ಕಡಿಮೆ ಆಗಿರಬಹುದು ಆದರೆ ನಟನೆ ಮಾತ್ರ ಬಿಟ್ಟಿಲ್ಲ ಕೊಟ್ಟಂತ ಪಾತ್ರವನ್ನು ಈಗಲೂ ಕೂಡ ಅಷ್ಟೇ ಖುಷಿಯಿಂದ ಇಷ್ಟವಾಗಿ ನಟಿಸುತ್ತಾರೆ ಪ್ರತಿಯೊಬ್ಬರು ಕೂಡ ಇವರ ಒಂದು ನಟನೆಯನ್ನು ಇಷ್ಟಪಡುತ್ತಾರೆ ಮೆಚ್ಚಿಕೊಂಡಿದ್ದಾರೆ ನಿಮಗೂ ಕೂಡ ಬ್ಯಾಂಕ್ ಜನಾರ್ದನ್ ಅವರು ಇಷ್ಟನ ಆದಷ್ಟು ಬೇಗ ಇವರು ಗುಣಮುಖರಾಗಲಿ ಬೇಗ ಚಿಕಿತ್ಸೆ ಪಡೆದುಕೊಂಡು ವಾಪಸ್ ಮನೆಗೆ ಬರುವಂತಾಗಲಿ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಇವರಿಗೆ ಒಂದು ವೃತ್ತಿಗತವಾಗಿದೆ ಸೊ ಅದಕ್ಕೋಸ್ಕರ ಇವರನ್ನ ಕೂಡಲೇ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿದ್ರು ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡುತ್ತಾರೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಐಸಿಯುಗೂ ಕೂಡ ದಾಖಲು ಮಾಡುತ್ತಾರೆ ಈಗ ಸದ್ಯಕ್ಕೆ ಚಿಕಿತ್ಸೆ ಕೂಡ ನಡೆಯುತ್ತಿದೆ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುತ್ತಿದ್ದಾರೆ ಅಂತ ಕೂಡ ಹೇಳಲಾಗುತ್ತಿದೆ ಆದರೆ ಸ್ಥಿತಿ ಗಂಭೀರ ಅಂತ ಕೂಡ ಹೇಳಲಾಗುತ್ತಿದೆ ಕಾದ್ರೋಬೇಕು ಇವರಿಗೆ ಯಾವಾಗ ಒಂದು ಪ್ರಜ್ಞೆ ಬರುತ್ತೆ ಮಾತನಾಡುವಂತ ಸ್ಥಿತಿ ತಲುಪುತ್ತಾರೆ ಅಂತ ಸದ್ಯಕ್ಕೆ ಒಂದು ವಿಚಾರ ಕೂಡ ಬಹಳಷ್ಟು ವೈರಲ್ ಆಗಿದೆ ತಮ್ಮ ನೆಚ್ಚಿನ ನಟ ಆಸ್ಯ ನಟ ಬ್ಯಾಂಕ್ ಜನಾರ್ದನ್ ಬೇಗ ಗುಣಮುಖರಾಗಲಿ ಅಂತ ದೊಡ್ಡ ದೊಡ್ಡ ಗಣ್ಯರು ಕೂಡ ಕೇಳಿಕೊಳ್ಳುತ್ತಿದ್ದಾರೆ ಇನ್ನು ಆಪ್ತ ಸ್ನೇಹಿತರಾಗಿರ್ಬೋದು ಸಿನಿಮಾ ರಂಗದ ಸ್ನೇಹಿತರು ಗಣ್ಯರು ಎಲ್ಲರೂ ಕೂಡ ಹೋಗಿ ಬ್ಯಾಂಕ್ ಜನಾರ್ದನ್ ಅವರನ್ನು ನೋಡೋಕ್ಕೆ ಹೋಗ್ತಾ ಇದ್ದಾರೆ